ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಯಿಶಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋಂಥ ವೀಡಿಯೋ ಬಂದು ಕೆನಡ ಹೆಲ್ತ್ ಕೇರ್ ಬಗ್ಗೆ. ಸೊ ತುಂಬ ಜನಕ್ಕೆ ಕ್ವೆಶನ್ಸ್ ಇರುತ್ತೆ, ಕೆನಡಾಗೆ ಮೂವ್ ಆಗೋಕ್ಕಿಂತ ಮುಂಚೆ ಹೆಲ್ತ್ ಕೇರ್ ಸಿಸ್ಟಮ್ ಇಲ್ಲಿ ಹೆಂಗಿದೆ, ನಾವು ಈಸಿಯಾಗಿ ಹೆಲ್ತ್ ಕೇರ್ ಸರ್ವಿಸಸ್ನ ಆಕ್ಸೆಸ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬ್ರೀಫಾಗೆ ಈ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಲ್ತ್ ಕೇರ್ ಸಿಸ್ಟಮ್ ಬಗ್ಗೆ. ಫಸ್ಟ್ ಕ್ವೆಶನ್ ಬಂದು ಕೆನಡಾದಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ಹೆಂಗೆ ಅಂದರೆ ಫ್ರೀನಾ ಅಂತ ಹೇಳ್ಬಿಟ್ಟು, ಹೆಲ್ತ್ ಕೇರ್ ಸರ್ವಿಸಸ್ ಫ್ರೀ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಕೆನಡಾದಲ್ಲಿ ಯೂನಿವರ್ಸಲ್ ಹೆಲ್ತ್ ಕೇರ್ ಸಿಸ್ಟಮ್ ಇದೆ. ಸೊ ಯೂನಿವರ್ಸಲ್ ಹೆಲ್ತ್ ಕೇರ್ ಸಿಸ್ಟಮ್ ಅಂದರೆ ಏನಪ್ಪಾ ಅಂತಂದರೆ, ಎಲ್ಲ ಜನಗಳಿಗೂ ಈಸಿಯಾಗಿ ಹೆಲ್ತ್ ಕೇರ್ ಸರ್ವಿಸಸ್ನ ಆಕ್ಸೆಸ್ ಮಾಡ್ಬೋದು. ಸೊ ಯಾವುದೇ ಫೈನಾನ್ಷಿಯಲ್ ಹಾರ್ಡ್ಶಿಪ್ ಇಲ್ದಲೆ ನಾವು ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ ಯೂನಿವರ್ಸಲ್ ಹೆಲ್ತ್ ಕೇರ್ ಸಿಸ್ಟಮ್ ಅಂತ ಹೇಳ್ತಾರೆ. ಆ ಸಿಸ್ಟಮು ಕೆನಡಾದಲ್ಲಿದೆ. ಸೊ ಅಫ್ಕೋರ್ಸ್ ಲೈಕ್ ಎಲ್ಲರಿಗೂ ಕ್ವೆಶನ್ ಬರೋದೇನಂದರೆ, ಫ್ರೀ ಸರ್ವಿಸ್ ಅಂತ ಅಂದರೆ ನಾವೇನು ಪೇ ಮಾಡೋಂಗಿಲ್ವಾ ಅಂತ. ಬಟ್ ಯಾ, ಈ ವರ್ಲ್ಡಲ್ಲಿ ಯಾವುದೂ ಫ್ರೀಯಾಗಿ ಸಿಗೋಲ್ಲ. ಸೊ ಇಲ್ಲೂ ಕೂಡ ಫ್ರೀ ಅಲ್ಲ ಹೇಳ್ಬೇಕಂತಂದರೆ, ಇಂಡೈರೆಕ್ಟ್ ಆಗಿ ನಾವು ಅದಕ್ಕೆ ಪೇ ಮಾಡ್ತೀವಿ. ಯಾವ ರೀತಿ ಅಂತಂದರೆ, ನಾವು ಪೇ ಮಾಡೋ ಟ್ಯಾಕ್ಸ್ ಯೂಸ್ ಮಾಡಿಕೊಂಡು ಅವರು ಹೆಲ್ತ್ ಕೇರ್ ಸಿಸ್ಟಮ್ನ ಫ್ರೀಯಾಗಿ ಅಂದರೆ ಹೆಲ್ತ್ ಕೇರ್ ಸರ್ವಿಸಸ್ನ ಫ್ರೀಯಾಗಿ ಪ್ರೊವೈಡ್ ಮಾಡ್ತಾರೆ ಅಷ್ಟೇ. ಬಟ್ ಯಾ, ಇಂಡೈರೆಕ್ಟ್ ಆಗಿ ವಿ ಆರ್ ಪೇಯಿಂಗ್ ಇಟ್ ಆ್ಯಕ್ಚುಲಿ, ಅಂದರೆ ಥ್ರೂ ಟ್ಯಾಕ್ಸ್ ಅಷ್ಟೇ. ಸೊ ಇಲ್ಲಿ ಟ್ಯಾಕ್ಸ್ ಕೂಡ ಜಾಸ್ತಿನೇ ಇದೆ, ಆ್ಯಂಡ್ ಹಂಗಾಗಿ ಇಲ್ಲಿ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಇದೆ. ಸೊ ಇಲ್ಲಿ ಏನಂತಂದರೆ, ಇಲ್ಲಿರೋ ರೆಸಿಡೆಂಟ್ಸ್ಗಳಿಗಾಗಿರ್ಬೋದು ಅಥವಾ ಸಿಟಿಸನ್ಸ್ಗಳಿಗಾಗಿರ್ಬೋದು, ಎಲ್ಲರಿಗೂ ಹೆಲ್ತ್ ಕೇರ್ ಅಂದರೆ ದೇ ಆರ್ ಎಲಿಜಿಬಲ್ ಟು ಆಕ್ಸೆಸ್ ದ ಪಬ್ಲಿಕ್ ಹೆಲ್ತ್ ಕೇರ್ ಪ್ಲಾನ್ಸ್. ಸೊ ಇಲ್ಲಿ ಪ್ರಾವಿನ್ಸಸ್ಗೆ ಟೆರಿಟೋರೀಸ್ಗೆ ಲಿಮಿಟೇಷನ್ಸ್ ಇರುತ್ತೆ. ಸೊ ಅವ್ರದ್ದೇ ಆದ ಪ್ರಾವಿನ್ಸಸ್ಸಲ್ಲಿ ಹೆಲ್ತ್ ಕೇರ್ ಪ್ಲಾನ್ಸ್ ಡಿಫ್ರೆಂಟಾಗಿ ಡಿಫೈನ್ ಮಾಡ್ಕೊಂಡಿರ್ತಾರೆ, ಆ್ಯಂಡ್ ಡಿಫ್ರೆಂಟ್ ಟೆರಿಟೋರೀಸಲ್ಲೂ ಕೂಡ ಡಿಫ್ರೆಂಟಾಗಿ ಹೆಲ್ತ್ ಕೇರ್ ಪ್ಲಾನ್ಸ್ ಇರುತ್ತೆ. ಸೊ ಯಾರ್ಯಾರು ಯಾವ್ಯಾವ ಪ್ರಾವಿನ್ಸಲ್ಲಿ ಇರ್ತಾರೆ, ಆ ಪ್ರಾವಿನ್ಸಸ್ಗೆ ತಕ್ಕನಾಗಿ ಅವರು ಹೆಲ್ತ್ ಕೇರ್ ಸರ್ವಿಸಸ್ನ ಆಕ್ಸೆಸ್ ಮಾಡ್ಕೋಬಹುದು. ಸೊ ಯಾ, ಒನ್ ಲೈನಲ್ಲಿ ಹೇಳಬೇಕು ಅಂದರೆ, ಕೆನಡಾ ಹೆಲ್ತ್ ಕೇರ್ ಸರ್ವಿಸಸ್ ಆರ್ ಫ್ರೀ, ಬಟ್ ಲೈಕ್ ಇಂಡೈರೆಕ್ಟ್ ಆಗಿ ನಾವು ಪೇ ಮಾಡ್ತೀವಿ ಥ್ರೂ ಟ್ಯಾಕ್ಸ್. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ, ಇಲ್ಲಿ ಒಂದು ಆ್ಯಕ್ಟ್ ಇದೆ ಆ್ಯಕ್ಚುಲಿ. ಸೊ ಅದು ಯಾವ ಆ್ಯಕ್ಟ್ ಅಂತಂದರೆ, ಕೆನಡಾ ಹೆಲ್ತ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಎ ಫೆಡರಲ್ ಲೆಜಿಸ್ಲೇಷನ್ ಆ್ಯಕ್ಟ್ ಅದು. ಸೊ ಆ ಆ್ಯಕ್ಟ್ನ ಮೇನ್ ಆಬ್ಜೆಕ್ಟಿವ್ ಏನಂತಂದರೆ, ಪ್ರೊಟೆಕ್ಟ್ ಆ್ಯಂಡ್ ಪ್ರಮೋಟ್ ಲೈಕ್ ಸಿಟಿಸನ್ಸ್ ಅಥವಾ ರೆಸಿಡೆಂಟ್ಸ್ಗಳು ಯಾರು ಇರ್ತಾರೆ ಅವ್ರ ಹೆಲ್ತ್ನ ಪ್ರೊಟೆಕ್ಟ್ ಮಾಡೋದೆ, ಎದರ್ ಇಟ್ ಮೈಟ್ ಬಿ ದ ಫಿಸಿಕಲ್ ಹೆಲ್ತ್ ಆರ್ ದ ಮೆಂಟಲ್ ಹೆಲ್ತ್. ಸೊ ಪ್ರೊಟೆಕ್ಟ್ ಮಾಡಿ ಪ್ರಮೋಟ್ ಮಾಡೋದೇ ಅದು ಆ್ಯಕ್ಟಿನ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಆ್ಯಂಡ್ ಆಲ್ಸೋ ಈಸಿಯಾಗಿ ಜನಗಳಿಗೆ ಹೆಲ್ತ್ ಕೇರ್ ಸರ್ವಿಸಸ್ನ ಪ್ರೊವೈಡ್ ಮಾಡೋದು, ಯಾವುದೇ ಫೈನಾನ್ಷಿಯಲ್ ಹಾರ್ಡ್ಶಿಪ್ ಇಲ್ದಲೆ ಪ್ರೊವೈಡ್ ಮಾಡೋದು ಆ ಆ್ಯಕ್ಟಿನ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಸೊ ಅದು ಕೆನಡಾ ಹೆಲ್ತ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆಲ್ಸೋ ಈ ಹೆಲ್ತ್ ಕೇರ್ ಸಿಸ್ಟಮು ಯಾರ್ಯಾರು ಆಕ್ಸೆಸ್ ಮಾಡ್ಬೋದು, ಯಾರ್ಯಾರು ಎಲಿಜಿಬಲ್ ಅಂತ ಕೇಳಿದ್ರೆ, ಆಬ್ವಿಯಸ್ಲಿ ನಾನು ಮುಂಚೆನೇ ಹೇಳ್ದಂಗೆ ಈ ಹೆಲ್ತ್ ಕೇರ್ನ ಎಲ್ಲರೂ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಅಂದರೆ ಟೂರಿಸ್ಟ್ಗಳು ಆಕ್ಸೆಸ್ ಮಾಡೋಕ್ಕಾಗಲ್ಲ, ಅಥವಾ ಟ್ರಾನ್ಸಿಟ್ ವೀಸಾದಲ್ಲಿ ಬಂದಿರೋರ್ಗೆ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಅಥವಾ ವಿಸಿಟರ್ ಆಗಿ ಆ ಪ್ರಾವಿನ್ಸಸ್ಗೆ ಅಥವಾ ಟೆರಿಟೋರಿಗೆ ವಿಸಿಟ್ ಮಾಡ್ತಾ ಇದ್ರೆ ಅವರು ಕೂಡ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ನೀವು ಸಿಟಿಸನ್ಸ್ ಆಗಿರಬೇಕು ಅಥವಾ ಪರ್ಮನೆಂಟ್ ರೆಸಿಡೆನ್ಸ್ ಅಥವಾ ರೆಸಿಡೆನ್ಸ್ ಆಫ್ ಕೆನಡಾ ಆಗಿದ್ದಾಗ ಮಾತ್ರ ನೀವು ಪಬ್ಲಿಕ್ ಹೆಲ್ತ್ ಕೇರ್ಗೆ ಆಕ್ಸೆಸ್ ಇರುತ್ತೆ. ಸೊ ಇಲ್ಲಿ ನೀವು ಹೊಸದಾಗೆ ಬಂದಾಗ ಅಟ್ಲೀಸ್ಟ್ ಆ ಹೆಲ್ತ್ ಕೇರ್ ಇನ್ಶೂರೆನ್ಸ್ ಅಂದರೆ ಹೆಲ್ತ್ ಕೇರ್ ಆಕ್ಸೆಸ್ ಸರ್ವಿಸಸ್ನ ಆಕ್ಸೆಸ್ ಮಾಡಬೇಕು ಅಂದರೆ ಪಬ್ಲಿಕ್ ಹೆಲ್ತ್ ಕೇರ್ ಸರ್ವಿಸಸ್ನ ಆಕ್ಸೆಸ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ನೀವು 3 ಮಂತ್ಸ್ ಆರು ತೊಗೊಳುತ್ತೆ. ಆ್ಯಕ್ಚುಲಿ ನೀವು ಸ್ಟಾರ್ಟಿಂಗ್ ಬಂದ ತಕ್ಷಣ ನಿಮಗೆ ಅದು ಅಂದರೆ ಹೆಲ್ತ್ ಕೇರ್ ಫೆಸಿಲಿಟೀಸ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ನೀವು ಬಂದು ಅದಕ್ಕೆಲ್ಲ ಅಪ್ಲೈ ಮಾಡಾದ್ಮೇಲೆ ಗೌರ್ಮೆಂಟ್ ಎಲ್ಲ ನೋಡ್ಬಿಟ್ಟು ಡೀಟೇಲ್ಸ್ನ, ದೆನ್ ಇಟ್ ವಿಲ್ ಪ್ರೊವೈಡ್ ಯು ನ ಹೆಲ್ತ್ ಕಾರ್ಡ್ ಆ್ಯಕ್ಚುಲಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಹೆಲ್ತ್ ಕೇರ್ ಆಕ್ಸೆಸ್ ಮಾಡ್ಬೋದು. ಅಟ್ಲೀಸ್ಟ್ 3 ಮಂತ್ಸ್, ಮಿನಿಮಮ್ 3 ಮಂತ್ಸ್ ಅಂತೂ ತೊಗೊಂಡೇ ತೊಗೊಳುತ್ತೆ. ಆ್ಯಂಡ್ ಎಷ್ಟೋ ಪ್ರಾವಿನ್ಸಸ್ಸಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಪರ್ಸನ್ ಹ್ಯಾಸ್ ಟು ಬಿ ಫಿಸಿಕಲಿ ಪ್ರೆಸೆಂಟ್ ಇನ್ ದ ಪ್ರಾವಿನ್ಸಸ್ ಅಂತ. ಅಟ್ಲೀಸ್ಟ್ ಲೈಕ್ 183 ಡೇಸ್ ಎಷ್ಟೊಂದು ಪ್ರಾವಿನ್ಸಸ್ಸಲ್ಲಿ ನೀವು ಫಿಸಿಕಲ್ ಆಗಿ ಪ್ರೆಸೆಂಟ್ ಆಗಿರಬೇಕು, ಆಮೇಲೆ ನಿಮಗೆ ಹೆಲ್ತ್ ಕೇರ್ ಅಂದರೆ ಹೆಲ್ತ್ ಕಾರ್ಡ್ನ ಅವರು ಇಶ್ಯೂ ಮಾಡ್ತಾರೆ. ಸೊ ನೀವು ಸ್ಟಾರ್ಟಿಂಗ್ ಬಂದಾಗ ಆದಷ್ಟು ಪ್ರೈವೇಟ್ ಇನ್ಶೂರೆನ್ಸಸ್ ಅಥವಾ ಯಾವ್ದಾದ್ರು ಬೇರೆ ಇನ್ಶೂರೆನ್ಸಸ್ಗಳು ಚೆನ್ನಾಗಿದ್ರೆ ಪ್ಲಾನ್ಸ್ ಎಲ್ಲ ಅದನ್ನ ನೋಡಿ ತೊಗೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಯಾಕಂತಂದರೆ, ಇಲ್ಲಿ ಹೆಲ್ತ್ ಕೇರ್ ಆಬ್ವಿಯಸ್ಲಿ ಯು ನೆವರ್ ನೋ ಅಲ್ವಾ, ಹೆಲ್ತ್ ಅಂತ ಬಂದಾಗ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್, ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು. ಸೊ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ, ಲೈಕ್ ನೀವು ಇನ್ಶೂರೆನ್ಸ್ ಇಲ್ದ
ಇಲ್ದಲೇ ಹೋದ್ರೆ ಅಥವಾ ಪಬ್ಲಿಕ್ ಹೆಲ್ತ್ ಕೇರ್ ಕಾರ್ಡ್ ಇಲ್ದ ಅಂದ್ರೆ ಹೆಲ್ತ್ ಕಾರ್ಡ್ ಇಲ್ದಲೇ ಹೋದ್ರೆ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಇನಿಷಿಯಲ್ ಡೇಸ್ ಬಂದಾಗ ಪ್ರೈವೇಟ್ ಇನ್ಶೂರೆನ್ಸಸ್ಗಳು ನೋಡ್ಬಿಟ್ಟು ತಗೋಬಹುದು 3 ಮಂತ್ಸ್ಗೆ. ಆಫ್ಟರ್ ದಟ್ ನಿಮಗೆ ಒಂದ್ಸಲ ಹೆಲ್ತ್ ಕಾರ್ಡ್ ಸಿಕ್ಕಾದ್ಮೇಲೆ ಯು ಆರ್ ಎಲಿಜಿಬಲ್ ಟು ಆಕ್ಸೆಸ್ ದ ಪಬ್ಲಿಕ್ ಹೆಲ್ತ್ ಕೇರ್ ಸರ್ವಿಸಸ್. ಸೊ ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಹೆಲ್ತ್ ಕೇರ್ ಸರ್ವಿಸಸ್ ನ ಆಕ್ಸೆಸ್ ಮಾಡ್ತಿರ್ತಿರಲ್ಲ ಪ್ರಾವಿನ್ಸಸ್ ಅಲ್ಲ ಅಥವಾ ಟೆರಿಟೋರಿಯಲ್ಲಿ. ಸೊ ಯಾವ್ಯಾವ ಹೆಲ್ತ್ ಕೇರ್ ಸರ್ವಿಸಸ್ ಇನ್ಶೂರ್ಡ್ ಬೈ ಪ್ರಾವಿನ್ಸ್ ಅಂತ ಅಂಡ್ ಟೆರಿಟರಿ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಲೈಕ್ ಯುನೋ ಹೆಲ್ತ್ ಕೇರ್ ಇನ್ಶೂರೆನ್ಸ್ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿ ಯಾವ್ದಾವ್ದು ಹೆಲ್ತ್ ಕೇರ್ ಸರ್ವಿಸಸ್ ಇದೆ ಅದನ್ನೆಲ್ಲ ನಾವು ಆಕ್ಸೆಸ್ ಮಾಡೋಕ್ಕಾಗಲ್ಲ ಅಥವಾ ಅದ್ ದೋಸ್ ಆರ್ ನಾಟ್ ಇನ್ಶೂರ್ಡ್ ಆಕ್ಚುಲಿ. ಸೊ ಫ್ಯೂ ಆಫ್ ದ ಥಿಂಗ್ಸ್ ಏನಂತಂದ್ರೆ ಇವಾಗ ಹಾಸ್ಪಿಟಲ್ ಸರ್ವಿಸಸ್ ಇರುತ್ತೆ ಇನ್ ಪೇಷಂಟ್ ಮತ್ತೆ ಔಟ್ ಪೇಷಂಟ್ಗೆ, ಅದನ್ನೆಲ್ಲ ಪಬ್ಲಿಕ್ ಹೆಲ್ತ್ ಕೇರ್ ಅಲ್ಲಿ ಹೆಲ್ತ್ ಕೇರ್ ಸರ್ವಿಸಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಇವಾಗ ನಿಮಗೆ ಯಾವ್ದಾದ್ರು ಇಂಜುರೀಸ್ ಆಗಿದೆ ಅಥವಾ ಮೆಡಿಕಲಿ ಯುನೋ ಡಯಾಗ್ನೈಸ್ ಮಾಡಿ ಏನಾದರೂ ಲೈಕ್ ಸರ್ಜರೀಸ್ ಮಾಡಬೇಕು ಆ ಥರದ್ದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಏನಂತಂದರೆ ಡಿಫ್ರೆಂಟ್ ಪ್ರಾವಿನ್ಸಸ್ ಮತ್ತು ಡಿಫ್ರೆಂಟ್ ಟೆರಿಟೋರೀಸಲ್ಲಿ ಮುಂಚೆನೆ ಹೇಳ್ದಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾನ್ಸ್ಗಳಿರುತ್ತೆ. ಸೊ ಇಷ್ಟು ಸರ್ವಿಸಸ್ ಒಂದು ಪ್ರಾವಿನ್ಸಸ್ಸಲ್ಲಿ ಕವರ್ ಆದರೆ ಇನ್ನೊಂದು ಪ್ರಾವಿನ್ಸಸ್ಸಲ್ಲಿ ಮೇ ಬಿ ಡಿಫ್ರೆಂಟ್ ಆಗಿರುತ್ತೆ ಅಥವಾ ಒಂದು ಅಡಿಷ್ನಲ್ ಸರ್ವಿಸ್ ಕೂಡ ಇರುತ್ತೆ. ಸೊ ಆ ಥರ ಇರುತ್ತೆ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾವಿನ್ಸ್ ಅಂಡ್ ಟೆರಿಟೋರೀಸ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಹೆಲ್ತ್ ಕೇರ್ ಪ್ಲಾನ್ಸ್ ಇರುತ್ತೆ. ನೀವು ಅದನ್ನು ನೀವು ಎಲ್ಲೆಲ್ಲಿ ಇರ್ತೀರ ಅಂದರೆ ಯಾವ ಪ್ರಾವಿನ್ಸಲ್ಲಿ ಇರ್ತೀರಾ ಅಲ್ಲಿ ನೋಡ್ಬಿಟ್ಟು ನೀವು ಹೆಲ್ತ್ ಕೇರ್ ಸರ್ವಿಸ್ ಅಂದರೆ ಹೆಲ್ತ್ ಕೇರ್ ಸರ್ವಿಸಸ್ನ ತೊಗೋಬೋದು. ಅದೇ ನಾನು ಇವಾಗ ಹೇಳ್ದಂಗೆ ಫ್ಯೂ ಆಫ್ ದ ಹೆಲ್ತ್ ಕೇರ್ ಸರ್ವಿಸಸ್ ಮಾತ್ರ ಕವರ್ ಅಂದರೆ ಇನ್ಶೂರ್ಡ್ ಬೈ ಪ್ರಾವಿನ್ಸ್ ಅಥವಾ ಟೆರಿಟೋರಿ. ಸೊ ಎಲ್ಲ ಹೆಲ್ತ್ ಕೇರ್ ಸರ್ವಿಸಸ್ ಕೂಡ ಪ್ರಾವಿನ್ಸ್ ಕವರ್ ಮಾಡೋದಿಲ್ಲ. ಆ್ಯಂಡ್ ಏನಂತಂದರೆ ಇವಾಗ ನೀವು ಅಕಸ್ಮಾತ್ ಏನಾದ್ರು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ದಲೆ ಎಕ್ಸ್ಟ್ರಾ ನೀವು ಹಾಸ್ಪಿಟಲಲ್ಲಿ ಇದ್ರಿ ಎಲ್ಲ ಅಂತಂದರೆ ಅವಾಗ ನೀವೇ ಪೇ ಮಾಡಬೇಕಾಗತ್ತೆ. ಸೊ ಡಾಕ್ಟರ್ ಎಷ್ಟು ದಿನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅಷ್ಟೇ ದಿನಕ್ಕೆ ಆಬ್ವಿಯಸ್ಲಿ ಪ್ರಾವಿನ್ಸ್ ಕವರ್ ಮಾಡುತ್ತೆ. ಬಟ್ ಎಕ್ಸ್ಟ್ರಾ ಡೇಸ್ ನಿಮಗೆ ಬೇಕು ನಾವು ಇರಬೇಕು ಅಂತಂದರೆ ನೀವು ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಲೈಕ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ಕಾಸ್ಮೆಟಿಕ್ ಸರ್ವಿಸಸ್ ಎಲ್ಲ ತೊಗೊತಾರೆ. ಸೊ ಅಥವಾ ಫಿಟ್ನೆಸ್ ಇದು ಅಂತ ಹೇಳ್ಬಿಟ್ಟು, ಸೊ ಅದು ಹೆಲ್ತ್ ರಿಲೇಟೆಡ್ ಆಗಿದ್ರು ಕೂಡ ಇಫ್ ಲೈಕ್ ಯುನೋ ಫಿಸಿಷಿಯನ್ ಪ್ರಿಸ್ಕ್ರೈಬ್ ಮಾಡಿಲ್ದಲೆ ಅಥವಾ ಮೆಡಿಕಲಿ ಇದಿಲ್ಲ ಅಂತಂದರೆ ಪ್ರಾವಿನ್ಸ್ ಅದನ್ನೆಲ್ಲ ಕವರ್ ಮಾಡಲ್ಲ, ನೀವೇ ಪೇ ಮಾಡಬೇಕಾಗತ್ತೆ. ಆ್ಯಂಡ್ ನೀವು ನಾನು ಹೇಳ್ದಂಗೆ ಇವಾಗ ಪ್ರಾವಿನ್ಸ್ ಟು ಪ್ರಾವಿನ್ಸ್ ಚೇಂಜ್ ಆಗುತ್ತೆ ಅಂತ ಹೇಳದ್ನಲ್ಲ ಹೆಲ್ತ್ ಕೇರ್ ಪ್ಲಾನ್ಸ್. ಸೊ ನೀವು ಇವಾಗ ಒಂದು ಪ್ರಾವಿನ್ಸಲ್ಲಿ ಇದ್ಬಿಟ್ಟು ಇವಾಗ ಇನ್ನೊಂದು ಪ್ರಾವಿನ್ಸಿಗೆ ಏನಾದರೂ ನೀವು ಮೂವ್ ಆದ್ರಿ ಅಂದರೆ, ಸೊ ಆ ಪ್ರಾವಿನ್ಸಸ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡಿಸ್ಕೊಂಡು ಹೆಲ್ತ್ ಕೇರ್ ಸರ್ವಿಸ್ನ ಅಗೇನ್ ಕಂಟಿನ್ಯೂ ಮಾಡ್ಬೋದು. ಬಟ್ ಏನಂತಂದರೆ ಮತ್ತೆ ಅಲ್ಲಿ ವೇಟಿಂಗ್ ಪೀರಿಯಡ್ ಇರುತ್ತೆ. ಸೊ ನೀವು ಎಲ್ಲೇ ಯಾವುದೇ ಪ್ರಾವಿನ್ಸಿಂದ ಪ್ರಾವಿನ್ಸ್ ಮೂವ್ ಆದರೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ದಿನ ವೇಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ, ಅಂದರೆ ಬಿಫೋರ್ ಯು ಆಕ್ಸೆಸ್ ದ ಹೆಲ್ತ್ ಕೇರ್ ಸರ್ವಿಸಸ್ ಇನ್ ದಟ್ ಪ್ರಾವಿನ್ಸ್. ಸೊ ಯಾ ಈ ಥರ ಇದಿರುತ್ತೆ. ಆ್ಯಂಡ್ ಲೈಕ್ ಹಂಗಂತ ನೀವು ಅಕಸ್ಮಾತ್ ಏನಾದ್ರು ಕೆನಡಿಯನ್ ಸಿಟಿಸನ್ಸ್ ಆಗಿದ್ದು ನಿಮಗೆ ಇಲ್ಲಿ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಫ್ರೀ ಇರ್ಬೋದು, ಬಟ್ ನೀವು ಅಬ್ರಾಡಲ್ಲಿ ಆ ಫೆಸಿಲಿಟಿನ ಯೂಸ್ ಮಾಡ್ಕೋಬೋದು. ಅಂದರೆ ಬೇರೆ ಕಂಟ್ರಿಗೆ ಹೋದಾಗ ಅಂತಂದರೆ ಯಾ ಸಮ್ ಇನ್ಶೂರೆನ್ಸ್ ಲೈಕ್ ಕವರ್ ಆಗುತ್ತೆ, ಬಟ್ ಏನಂತಂದರೆ ಪಾರ್ಷಿಯಲಿ ಕವರ್ ಆಗುತ್ತೆ. ಆಸ್ ಮಚ್ ಆಸ್ ಐ ರೆಕಮೆಂಡ್ ಲೈಕ್ ನೀವು ಬೇರೆ ಕಂಟ್ರಿಗೆ ಹೋದಾಗ ಬೆಟರ್ ಟು ಯೂಸ್ ದ ಪ್ರೈವೇಟ್ ಇನ್ಶೂರೆನ್ಸ್ ಆ್ಯಂಡ್ ಟ್ರೀಟ್ಮೆಂಟ್ ಏನಾದರೂ ತೊಗೊಳ್ಳೋದಾದ್ರೆ ತೊಗೊಳ್ಳಿ. ಬಿಕಾಸ್ ಏನಂತಂದರೆ ಇಲ್ಲಿ ಪೇ ಮಾಡ್ತಾರೆ ನಿಮಗೆ ಅಂತ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಬ್ವಿಯಸ್ಲಿ ಎಷ್ಟೊಂದು ಸರ್ವಿಸಸ್ಸು ಪೇ ಮಾಡೋದಿಲ್ಲ. ಆ್ಯಂಡ್ ಲೈಕ್ ಮತ್ತೆ ನಿಮ್ಮ ಪಾಕೆಟಿಂದ ನೀವು ಪೇ ಮಾಡಬೇಕಾಗತ್ತೆ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡೋಕ್ಕೆ ನೀವು ಯಾವುದೇ ಬೇರೆ ಕಂಟ್ರಿಗೆ ಹೋದ್ರೂ ಬೆಟರ್ ಟು ಹ್ಯಾವ್ ಎ ಪ್ರೈವೇಟ್ ಇನ್ಶೂರೆನ್ಸ್. ಅಲ್ಲಿ ನೀವು ಸರ್ವಿಸ್ ತೊಗೊಂಡು ಬಂದು ಬೇಕಾದರೆ ಚೆಕ್ ಮಾಡ್ಕೋಬೋದು ಇಲ್ಲಿ ಕವರ್ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು, ಇಲ್ಲ ಅಂದರೆ ಡೋಂಟ್ ಟೇಕ್ ರಿಸ್ಕ್. ಆ್ಯಕ್ಚುಲಿ ಹಾಗೆ ಹೆಲ್ತ್ ಕೇರ್ ಪ್ಲಾನ್ಸಲ್ಲಿ ಎಲ್ಲದೂ ಕವರ್ ಆಗೋದಿಲ್ಲ. ಸಮ್ಟೈಮ್ಸ್ ಲೈಕ್ ಯುನೋ ಇವಾಗ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮಲ್ಲಿ ಡೆಂಟಲ್ ಟ್ರೀಟ್ಮೆಂಟ್ಸ್ ಆಗಲಿ ಅಥವಾ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಲೈಕ್ ಯುನೋ ಮೆಡಿಕೇಷನ್ಸ್ ಆಗಲಿ ಅದೆಲ್ಲ ಲೈಕ್ ಮೆಡಿಸಿನ್ಸ್ ಆಗಲಿ, ಸೊ ಅದೆಲ್ಲ ಒಂದೊಂದು ಕವರ್ ಆಗೋದಿಲ್ಲ. ಸೊ ನೀವು ಯಾವ್ದಾದ್ರು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ನೀವು ಇನ್ಶೂರೆನ್ಸ್ ಅದಕ್ಕೆ ಅಂತಲೇ ಡೆಂಟಲ್ ಇನ್ಶೂರೆನ್ಸ್ ಎಲ್ಲ ಸಪ್ರೇಟಾಗಿ ತೊಗೋಬೇಕಾಗತ್ತೆ. ಯಾವ್ದಾದ್ರು ಕಂಪ್ನಿನ ಅಂದರೆ ಕಂಪ್ನೀಸಲ್ಲಿ ಬೆನಿಫಿಟ್ಸ್ ಕೊಡ್ತಾರಲ್ಲ, ಅದರಲ್ಲಿ ಬೆನಿಫಿಟ್ಸ್ ಕೊಟ್ಟರೆ ಆಬ್ವಿಯಸ್ಲಿ ಡೆಂಟಲ್ ಬೆನಿಫಿಟ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಲೈಕ್ ಎಷ್ಟೊಂದು ಕಂಪ್ನಿನಲ್ಲಿ ಮಸಾಜು, ಕೀಮೋಥೆರಪಿ ಆ ಥರ ಎಲ್ಲ ಲೈಕ್ ಸಪ್ರೇಟ್ ಸರ್ವಿಸಸ್ದು ಬೆನಿಫಿಟ್ಸ್ ಕೊಟ್ಟಿರ್ತಾರೆ. ಸೊ ನಿಮಗೆ ಯಾವುದಾದ್ರು ನಿಮ್ಮ ಹೆಲ್ತ್ ಕೇರ್ ಇನ್ಶೂರೆನ್ಸಲ್ಲಿ ಕವರ್ ಆಗೋದಿಲ್ಲ ಅಂದರೆ ಪಬ್ಲಿಕ್ ಹೆಲ್ತ್ ಕೇರ್ ಇನ್ಶೂರೆನ್ಸಲ್ಲಿ ಕವರ್ ಆಗೋದಿಲ್ಲ ಅದನ್ನೆಲ್ಲ ನೀವು ಬೇರೆ ಪ್ರೈವೇಟ್ ಇನ್ಶೂರೆನ್ಸ್ ತೊಗೋಬೇಕಾಗತ್ತೆ. ಬಿಕಾಸ್ ಆಸ್ ಐ ಟೋಲ್ಡ್ ಲೈಕ್ ಹೆಲ್ತ್ ಕೇರ್ ಪಬ್ಲಿಕ್ ಹೆಲ್ತ್ ಕೇರ್ ಇನ್ಶೂರೆನ್ಸಲ್ಲಿ ಎಲ್ಲದು ಕವರ್ ಆಗೋದಿಲ್ಲ. ಸೊ ಯು ಮೈಟ್ ಹ್ಯಾವ್ ಟು ಪೇ ಫ್ರಮ್ ಯುವರ್ ಪಾಕೆಟ್ ಅಥವಾ ಆಸ್ ಐ ಟೋಲ್ಡ್ ಪ್ರೈವೇಟ್ ಇನ್ಶೂರೆನ್ಸ್ ತೊಗೊಂಡು ಆ ಇನ್ಶೂರೆನ್ಸ್ ಥ್ರೂ ನೀವು ಅಪ್ಲೈ ಮಾಡ್ಬೋದು. ಸೊ ಬಟ್ ಯಾ ಸಪ್ರೇಟಾಗಿ ಅಂದರೆ ಇನ್ಶೂರೆನ್ಸ್ ಇಲ್ದಲೇ ಪೇ ಮಾಡ್ತೀನಿ ಅಂದರೆ ಇಟ್ಸ್ ಗೋನ್ ಬಿ ಅಗೇನ್ ತುಂಬ ಎಕ್ಸ್ಪೆನ್ಸಿವ್ ಆಗೋಗುತ್ತೆ. ಸೊ ಬೆಟರ್ ಟು ಹ್ಯಾವ್ ಎನ್ ಇನ್ಶೂರೆನ್ಸ್ ಲೈಕ್ ಯಾವ್ದಾದ್ ಕವರ್ ಆಗೋದಿಲ್ಲ ಅದಕ್ಕೆಲ್ಲ ನೀವು
ಪ್ರೈವೇಟ್ ಇನ್ಶೂರೆನ್ಸ್ ತೊಗೊಂಡು ಮ್ಯಾನೇಜ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಐ ಥಿಂಕ್ ಲೈಕ್ ಇಷ್ಟು ಲೈಕ್ ಸಮ್ ಆಫ್ ದ ಬ್ರೀಫ್ ಪಾಯಿಂಟ್ಸ್ ನಾನು ಹೆಲ್ತ್ ಕೇರ್ ಸಿಸ್ಟಮ್ ಬಗ್ಗೆ ಅಂದರೆ ಕೆನಡಾ ಹೆಲ್ತ್ ಕೇರ್ ಸಿಸ್ಟಮ್ ಬಗ್ಗೆ ತೊಗೊಂಡು ಮಾತಾಡಿದೆ. ಸೊ ಐ ಥಿಂಕ್ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.